ಹಲವು ವಿವಾದಗಳ ಮೂಲಕ ಇಡಿ ರಾಜ್ಯದ ಗಮನವನ್ನ ಸೆಳೆದಿದ್ದ ಹುಬ್ಬಳ್ಳಿಯ ಇದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿಯನ್ನ ಶಾಂತಿಯುತವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದ್ದೂರಿಯಾಗಿ ನಡೆದ ಮೆರವಣಿಗೆಯಲ್ಲಿ ಬಿಜೆಪಿ ಶಾಸಕರುಗಳು, ಪಾಲಿಕೆ ಸದಸ್ಯರುಗಳು, ಹಿಂದೂಪರ ಸಂಘಟನೆಗಳ ಮುಖಂಡರು ಕುಣಿದು ಪುಪ್ಪಳಿಸಿ ಗಜಾನನನ್ನ ಸ್ವಾಗತ ಮಾಡಿದ್ದಾರೆ. ಮೂರು ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನವನ್ನ ನೀಡಲಿದ್ದು ವಾಣಿಜ್ಯ ನಗರಿಯಲ್ಲಿ ಸಂಭ್ರಮ ಮನೆ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಶಾಂತಿಯುತವಾಗಿ ಹಬ್ಬಕ್ಕೆ ಪೊಲೀಸ್ ಇಲಾಖೆ ನಗರದಲ್ಲಿ ಕಾಫ್ ಕಾಯ್ತಾರೆ. ಗಜಾನನ ಉತ್ಸವ ಆಚರಣೆ ಸಮಿತಿ ನಿರ್ಧಾರಿಸಿದೆ. ಬೆಳಿಗ್ಗೆ 9:30ಕ್ಕೆ 3000 ಮಟ್ಟದಿಂದ ವಾದ್ಯ ಘೋಷಣೆಗಳೊಂದಿಗೆ ಅದ್ದೂರಿಯಾಗಿ ಗಣೇಶನ ಮೆರವಣಿಗೆಯನ್ನ ಮಾಡಲಾಯಿತು. ಇನ್ನ ಜೊತೆಗೆ ಭಾರತ ಮಾತೆಯ ಭಾವಚಿತ್ರದ ಭವ್ಯ ಮೆರವಣಿಗೆ ಕೂಡ ನಡೆಸಲಾಯಿತು. ಇನ್ನ ಗಣೇಶ ಮೂರ್ತಿಯ ಮೆರವಣಿಗೆಯಲ್ಲಿ ಭಾಗಿಯಾದ ಶಾಸಕ ಅರವಿಂದ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಹೇಮೂಪುರ ಮುಖಂಡರ ಜೊತೆಗೆ ಹೆಜ್ಜೆಯನ್ನ ಹಾಕಿದರು. ಇದೇ ವೇಳೆ ನಾಶಿಕ್ ಡೋಲ್ ಡಿಜೆ ಸೌಂಡ್ನೊಂದಿಗೆ ಬನಾಲಿಂಗೆ ಮಂದಿರ ಹಾಡಿಗೆ ಇಬ್ಬರು ಶಾಸಕರು ಭಗವಾಧ್ವಜವನ್ನ ಹಿಡಿದು ಕುಣಿದು ವಿಶೇಷವಾಗಿತ್ತು. ಇನ್ನು ನಿಗದಿತ ಸಮಯಕ್ಕಿಂತ 1 ಗಂಟೆ ತಡವಾಗಿ ಮೈದಾನದಲ್ಲಿ ಮಂತ್ರ ಘೋಷಗಳೊಂದಿಗೆ ಸಂಕಲ್ಪ ಪೂಜೆಯೊಂದಿಗೆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಮೃದಂ ಚ ಬಲಗಂ ಮಸ್ತೈ ವಿಪ್ರಾಣಂ ಕೌಶಲಂ ಪ್ರಜಂ ರಕ್ತಂ ಯಮೋದರಂ ಶೀರ್ಷಜನ್ಮಗಂ ರಕ್ತವಾಸ ಸಂ ಎಲ್ಲರೂ ಭಕ್ತಾದಿಗಳು ಪ್ರಾರ್ಥನೆ ಮಾಡಿಕೊಳ್ಳಿ. ಮನಸ್ಸಲ್ಲಿ ಎಲ್ಲರ ಉದ್ದೇಶವಾಗಿ ಈ ಜಾಗದಲ್ಲಿ ಇವತ್ತು ಮಹಾಗಣಪತಿ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಬೇಗ ನಮಗೆ ಎಲ್ಲವನ್ನ ಬರತಕ್ಕಂತ ದೇವರು ಯಾರು ಅಂತ ಹೇಳಿದ್ರೆ ಅದು ಮಹಾಗಣಪತಿ. ಅವನಿಗೆ ಹೆಸರೇ ಕ್ಷಿಪ್ರ ಪ್ರಸಾದ ಅಂತ ಹೇಳಿ ಇಲ್ಲಿನ ಒಂದು ವಿಶೇಷವಾದಂತಹ ಪೂಜೆ ಈಗ ನಡೀತಾ ಇದೆ. ಎಲ್ಲರ ಸಮ್ಮುಖದಲ್ಲಿ ಇವತ್ತು ಇವನ ದಿವಸ ಆ ಪೂಜೆ ಒಬ್ಬರಿಗೆ ಒಳ್ಳೆಯದಾಗುವುದು ಅಂತ ಹೇಳಿ ಮಾಡುವುದಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಹುಬ್ಬಳ್ಳಿ ಧಾರವಾಡದ ಜನತೆಗೆ ಎಲ್ಲ ರೀತಿಯಿಂದಲೂ ಕೂಡ ಅವರವರ ಮನೆಯಲ್ಲಿ ಮಹಾಗಣಪತಿಯ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಆ ಮಹಾಗಣಪತಿ ಅನುಗ್ರಹಿಸಲಿ. ಇಷ್ಟಾಪನೆಗೆ ಯಾರೆಲ್ಲರೂ ಕೂಡ ಭಕ್ತಿಯಿಂದ ಬಂದಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಮಹಾಗಣಪತಿಯ ಅನುಗ್ರಹದಿಂದ ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳಿದಾಗೆ ಧರ್ಮವನ್ನು ನಾವೇ ರಕ್ಷಣೆ ಮಾಡಬೇಕು, ಅದರಿಂದ ದೇವರ ಅನುಗ್ರಹ ಆಗ್ತಾರೆ, ಅದನ್ನು ಬಿಟ್ಟು ಮುಕ್ತ ಪರಮಾತ್ಮ ಹೇಳಿದಾನೆ. ನಮಗೆ ಸಂತೋಷ ಕೊಟ್ಟವನು ಕೂಡ ಆ ಭಗವಂತನೇ. ಅದೇ ರೀತಿಯಾಗಿ ಸ್ವಲ್ಪ ನಮಗೆ ದುಃಖ ಬಂದಿದೆ ಅಂತ ಆದ್ರೆ ಅದರಿಂದ ನಮಗೆ ರಕ್ಷಣೆ ಕೊಡತಕ್ಕಂಥವನು ಕೂಡ ಭಗವಂತನೇ. ಅಂತಹ ಗಣೇಶ ಪ್ರತಿಷ್ಠಾಪನೆಯಾಗಿತ್ತು. ಈ ವರ್ಷನೂ ಸಂಭ್ರಮದಿಂದ ಗರಿ ನಾವು ನಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತರು ನಾಯಕರೆಲ್ಲ ಸೇರಿ ಇವತ್ತು ನಾವು ಗಣೇಶನ 2ನೇ ವರ್ಷ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಬಹಳ ವಿಜೃಂಭಣೆಯಿಂದ ಬೆಳಿಗ್ಗೆ ನಮ್ಮ ಕಾರ್ಯಕರ್ತರು ಇವತ್ತು ಮೆರವಣಿಗೆ ಮೂಲಕ ಗಣೇಶನ ಪ್ರತಿಷ್ಠಾಪನೆ ಮಾಡಿದರೆ ಎಲ್ಲ ಶಾಂತ ರೀತಿಯಿಂದ ಇವತ್ತು ಗಣೇಶ ಹಬ್ಬವನ್ನು ನಾವು ಮಾನವ ಜಯಂತಿ ಆಚರಿಸ್ತಾ ಇದ್ದೀವಿ. ಬಂದಿದೆಯಾ ಕಳೆದ ಬಾರಿ ಹಾಗೇನಿಲ್ಲ, ಅದು ಈ ಸಾರಿ ಕೋರ್ಟ್ ಆರ್ಡರ್ ಆಯಿತು. ಹೋರಾಟ ಏನಿಲ್ಲ, ಕೋರ್ಟ್ ಇರೋ ಪ್ರಕಾರ ನಾವು ಮಾಡಿದ್ದೀವಿ. ನಾನು ನನ್ನ ಪ್ರವಾಸ ಇತ್ತು ಕಮಿಟಿದು 10 ದಿನ. ನಿನ್ನೆ ರಾತ್ರಿ ನಾನು ಬಂದೆ ಮನೆಯಲ್ಲೂ ಗಣಪತಿ ಪೂಜೆ ನಿನ್ನೆ ಇತ್ತು, ಇವತ್ತು ಮಾಡಿದೆ ನಾನು. 10 ದಿನ ನಮ್ಮದು ವಿಲೇಜ್ ಕಮಿಟಿ ಪ್ರವಾಸ ಇತ್ತು, ಪಂಜಾಬ್ ರಾಜಸ್ಥಾನ ಗುಜರಾತ್ ಎಲ್ಲ ಹೋಗಿ ಬಂದೆ. ಇಲ್ಲ ಇಲ್ಲ, ಈಗೆಲ್ಲ ಕರೀದ ಅವತ್ತೇ ನಾನು ಪಾರ್ಟಿ ಆಫೀಸಿಗೆ ಹೋಗಿದ್ದೆ, ಅಲ್ಲೇ ಮಾತಾಡಿದ್ನಲ್ಲ ನಾನು. ಈಗ ಯಾವುದು ಅಸಮಾಧಾನ ಏನು ಯಾವುದೂ ಇಲ್ಲ, ಈಗ ಸರಿ ಹೋಗಿದೆ. ನಂದು ಕಮಿಟಿ ಟೂರ್ ಇತ್ತಣ್ಣ, ಪ್ರಿವಿಲೇಜ್ ಕಮಿಟಿ ಟೂರ್ ಇತ್ತು ನಂದು. ಹಾಕು ಮಾಧ್ಯಮ ನಮ್ಮದೊಂದು ಕಮಿಟಿ ಇದೆ ಅಲ್ಲ, ನಾವೆಲ್ಲ ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಪಕ್ಷದವರು, ಕಮಿಟಿಯವರು, ಎಲ್ಲ ಸದಸ್ಯರು ನಾವು ಒಂದು 8ರಿಂದ 10 ದಿನ ಮೂರು ರಾಜ್ಯಗಳಲ್ಲಿ ಕಮಿಟಿ ಟೂರ್ ಇತ್ತು. ಹಿಂಗಾಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಹೇಳಿದ್ದೆ ಅವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಪ್ರತಿಷ್ಠಿತ ಮೈದಾನ ಆಗಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ಕಳೆದ ಸಲದ ಈ ಸಲ ಕೂಡ ಗಣಪತಿ ಪ್ರತಿಷ್ಠಾಪನೆಯನ್ನು ಈಗಾಗಲೇ ಮಾಡಿ ಪೂಜಾ ಕೈಂಕರ್ಯವನ್ನು ಮುಗಿಸಲಾಗಿದೆ. ಇಡೀ ನಾಡಿನ ಜನತೆಯ ಆಶೋತ್ತರ ಏನಿತ್ತು, ಹುಬ್ಬಳ್ಳಿ ಚೆನ್ನಮ್ಮ ಮೈದಾನದಲ್ಲಿ ಗಣಪತಿಯನ್ನು ಕೂಡಿಸಬೇಕನ್ನುವಂಥದ್ದಿತ್ತು. ನ್ಯಾಯಾಲಯನೂ ಕೂಡ ಇವತ್ತು ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ನಮಗೆ ಗಣಪತಿ ಇಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ.
ಇವತ್ತು ವಿಜೃಂಭಣೆ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಬರೀ ಹುಬ್ಳಿ ಧಾರವಾಡಲ್ಲ ಇಡೀ ಕರ್ನಾಟಕದಾದ್ಯಂತ ಜನ ಇಲ್ಲಿ ಬರ್ತಾರೆ ಭಾಗವಹಿಸ್ತಾರೆ ಎಲ್ಲರೂ ಕೂಡ ಬಂದು ಈ ಗಣಪತಿಯ ದರ್ಶನವನ್ನು ಪಡೆದುಕೊಂಡು ಪಾವನರಾಗಬೇಕು ಅಂತ ವಿನಂತಿನ ತಮ್ಮ ಹೇಳಿಕೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ